ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ಒಲಿವ ಟಿ ವಿ ಚಾನಲ್ ಡಾಕ್ಟರ್ ರತ್ನಕುಮಾರ್ ಅಯ್ಯನವರು ಮುಖಾಂತರ ಈ ಒಂದು ಅವಕಾಶವನ್ನು ತಂದೆಯಾದ ದೇವರು ನಮಗೆ ಒದಗಿಸಿ ಕೊಟ್ಟಿರುವುದರಿಂದ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಈ ಒರೆಬಿನ ಕರೆಯುವಿಕೆ ಟಿ ವಿ ಚಾನಲನ್ನು ವೀಕ್ಷಿಸುವಂಥ ನಿಮ್ಮೆಲ್ಲರಿಗೆ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ವಂದಿಸುವವನಾಗಿದ್ದೇನೆ. ಮತ್ತು ಮಾತ್ರವಲ್ಲದೆ ಈ ಒಂದು ಒಲಿವ ಟಿ ವಿ ಚಾನಲ್ ತಂದೆಯಾದ ದೇವರು ಬ್ರದರ್ ರತ್ನಕುಮಾರ್ ಅಯ್ಯನವರ ಮುಖಾಂತರ ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರುವುದರಿಂದ ತಂದೆಯಾದ ದೇವರನ್ನು ಕೂಡ ವಂದಿಸುವವನಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ಯೇಸುವೆ, ಗತಿಸಿದ ರಾತ್ರಿಯಲ್ಲಿ ನಮ್ಮೆಲ್ಲರಿಗೂ ಒಳ್ಳೆ ಸುಖವಾದ ನಿದ್ರೆಯನ್ನು ಅನುಗ್ರಹಿಸಿ ಬರಲೋಗುವಂಥ ಪ್ರತಿಯೊಂದು ಗಂಡಾಂತರಗಳಿಂದಲೂ ಬರ್ತಕ್ಕಂಥ ಸಾವುಗಳಿಂದಲೂ ತಪ್ಪಿಸಿ ತಿರುಗೊಂದಾವೃತಿ ಉದಯ ಕಾಲದಲ್ಲಿ ಹೊಸ ದಿನವನ್ನು ನೋಡುವಂಥ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ. ಉದಯ ಕಾಲದಲ್ಲಿ ಸೂರ್ಯನ ಬೆಳಕು, ಗಿಡ ಮರ ಪಕ್ಷಿಗಳಂತೆ ಒಳ್ಳೆ ವಾತಾವರಣವನ್ನು ನೋಡುವಂಥ ಅನುಭವಿಸುವಂಥ ಕೃಪೆಯನ್ನು ಕೊಟ್ಟಿದ್ದೀರಿ, ನಮಗೆ ಸ್ತೋತ್ರ. ಮತ್ತು ಈ ಸಂದರ್ಭದಲ್ಲಿ ಕರ್ತನೇ, ಸ್ವಲ್ಪ ಸಮಯಗಳ ಕಾಲ ನಿನ್ನ ವಾಕ್ಯಗಳ ಕಡೆಗೆ ನಮ್ಮ ಗಮನಗಳನ್ನು ತಿರುಗಿಸಿಕೊಳ್ಳುವಾಗ ಈ ವಾಕ್ಯಗಳನ್ನು ಕೇಳಿ ತಿಳ್ಕೊಂಡು ಹೃದಯಗಳಲ್ಲಿ ಅಳವಡಿಸಿಕೊಂಡು ಆತ್ಮಗಳಲ್ಲಿ ಫಲಗಳನ್ನು ಕೊಡುವ ಮಕ್ಕಳಾಗುವಂತೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದಗಳು ನಮ್ಮೆಲ್ಲರ ಮೇಲೆ ಸುರಿಸುತ್ತಾ ಬರಬೇಕೆಂಬುದಾಗಿ ನಮ್ಮ ರಕ್ಷಕನಾಗಿರುವಂತಹ ಯೇಸು ಸಾಮರಸನನ್ನು ಬೇಡಿಕೊಳ್ಳುತ್ತೇವೆ. ಸರಿ, ಕರ್ತನಲ್ಲಿ ಪ್ರಿಯವಾದವರೇ, ಈ ಒಂದು ಉದಯ ಕಾಲದಲ್ಲಿ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಂಡಿರತಕ್ಕಂಥ ಸತ್ಯವೇದದ ಭಾಗವು ಆದಿಕಾಂಡ ಪುಸ್ತಕ 7:16 ಮತ್ತು 17 ಮಾತ್ರ ನಾವು ಓದಿ ಕೇಳಿಸಿಕೊಳ್ಳೋಣ. ಅಲ್ಲಿ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ ಪುಸ್ತಕ 7:16-17. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಯಹೋವನು ನೋಹನನನ್ನು ಒಳಗಿಟ್ಟು ಮುಚ್ಚಿದ. ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು ಎಂಬುವಂಥದ್ದು. ದೇವರ ಪರಿಶುದ್ಧವಾದ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಿ. ಕರ್ತನಲ್ಲಿ ಪ್ರಿಯವಾದವರೇ, ಈ ಒಂದು ವಾಕ್ಯದ ಭಾಗವನ್ನು ನಾವು ಗಮನಿಸುವಾಗ ತಂದೆಯಾದ ದೇವರು ನೋಹನ ಕಾಲದಲ್ಲಿ ಬಹಳ ಭಯಂಕರವಾಗಿರ್ತಕ್ಕಂಥ ಒಂದು ಜಲಪ್ರಳಯ, ಇಲ್ಲಿ ಸುಮಾರು 1 ದಿವಸ ಅಲ್ಲ 2 ದಿವಸ ಅಲ್ಲ 40 ದಿವಸಗಳ ಕಾಲ ಅಗಲೆರಳು ಮಳೆಯನ್ನು ಸುರಿಸಿರುವಂಥ ಒಂದು ಸಂದರ್ಭ ನಾವು ನೋಡುತ್ತೇವೆ. ಮತ್ತು ಆ ದಿನಮಾನಗಳಲ್ಲಿ ಜನರು ದೇವರ ಮಾತಿಗೆ ಅವಿಧೇಯತೆ, ದೇವರಿಗೆ ಭಯಪಡದೆ ತಮ್ಮಿಷ್ಟ ಬಂದ ಪ್ರಕಾರ ಜೀವಿಸಿದಾಗ ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡುತ್ತಾ ಹೋದಂಥ ಸಂದರ್ಭದಲ್ಲಿ ಅವರ ಪಾಪವು ದೇವರಿಗೆ ಮುಟ್ಟಿದಾಗ, ದೇವರು ಅದನ್ನು ಗಮನಿಸಿದಾಗ, ಈ ಭೂಮಿಯ ಮೇಲೆ ಎಲ್ಲವನ್ನು ಅಳಿಸಿಬಿಡಬೇಕು ಎಂಬುದಾಗಿ ತೀರ್ಮಾನಿಸಿಕೊಂಡ ಪ್ರಕಾರ ಇಲ್ಲಿ ನೋಹನಿಗೆ ಯಾವ ಯಾವ ಜವಾಬ್ದಾರಿಕೆಯ ಕೆಲಸಗಳನ್ನು ಹೇಳಿದನು ಆ ಜವಾಬ್ದಾರಿ ಕೆಲಸಗಳನ್ನೆಲ್ಲ ಮಾಡಿ ನಿರ್ವಹಿಸಿದನು. ನಿರ್ವಹಿಸಿದ ನಂತರ ದೇವರು ಇಲ್ಲಿ 16 ಹೇಳುವ ಪ್ರಕಾರ ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಯಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮುಚ್ಚಿದನು ಎಂಬುದಾಗಿ ಹೇಳುವಾಗ ಬಾಗಿಲನ್ನು ಮುಚ್ಚಿದನು. ಯಾವ ಬಾಗಿಲು? ನಾವೆಯ ಬಾಗಿಲನ್ನು ಮುಚ್ಚಿದನು ಎಂಬುದಾಗಿ. ಇಲ್ಲಿ ನೋಹನೇ ಅಷ್ಟೇ ಅಲ್ಲ, ನೋಹನ ಮಕ್ಕಳು, ಸೊಸೆಯರು, ಸುಮಾರು 8 ಜನರು ಈ ಒಂದು ನಾವೆಯಲ್ಲಿ ಇದ್ದರು. ಆ ನಾವೆಯಲ್ಲಿ ಸೇರಿದಾಗ ಪ್ರತಿ ಜಾತಿಯ ಪ್ರಾಣಿ ಪಕ್ಷಿಗಳು
ಇರುವೆಯಿಂದ ಹಿಡಿದುಕೊಂಡು ಮನುಷ್ಯರವರೆಗೂ ಒಂದು ಹೆಣ್ಣು ಒಂದು ಗಂಡಾಗಿ ಆ ಒಂದು ನಾವಿಯೊಳಗೆ ಸೇರಿದಾಗ ದೇವರು ಆ ಒಂದು ನೋಹನನ್ನು ಆತನ ಕುಟುಂಬವನ್ನು ಎಲ್ಲ ಜಾತಿಯ ಗಂಡು ಹೆಣ್ಣನ್ನು ಅದರಲ್ಲಿ ಇಟ್ಟು ಮುಚ್ಚಿದನು ಎಂಬುದಾಗಿ ಮುಚ್ಚಿದಂಥ ಸಂದರ್ಭದಲ್ಲಿ ಮಳೆ ಪ್ರಾರಂಭವಾಯಿತು. ಇದು ಸುಮಾರು 40 ದಿವಸಗಳವರೆಗೂ ಆಗಲಿರಲು ಮಳೆ ಸುರಿಯಿತು. ಎಲ್ಲ ಪ್ರಾಣಿ ಪಕ್ಷಿ ಸರ್ವ ಸೃಷ್ಟಿ ಮನುಷ್ಯನಿಂದ ಹಿಡಿದು ಇರುವೆಯ ತನಕ ಎಲ್ಲ ನಾಶ ಮಾಡಲ್ಪಟ್ಟಿತು ಎಂಬುದಾಗಿ ಜಲ ಸಮೂಹಗಳ ಮುಖಾಂತರ ನಾಶ ಮಾಡಲ್ಪಟ್ಟಿತು. ಆದರೆ ಇಲ್ಲಿ ನೋಹನು ಸುಮಾರು 1 ದಿವಸ ಅಲ್ಲ, 2 ದಿವಸ ಅಲ್ಲ, 370 ದಿವಸಗಳವರೆಗೆ ಆ ಒಂದು ನಾವೆಯಲ್ಲಿ ಲಾಕ್ಡೌನ್ ಆಗಿತ್ತು. 1 ದಿವಸ ಅಲ್ಲ, 2 ದಿವಸ ಅಲ್ಲ, ಸುಮಾರು 370 ದಿವಸಗಳವರೆಗೆ ಆ ಒಂದು ನಾವೆಯಲ್ಲಿ. ಅದಾದ ನಂತರ ಪ್ರಳಯದ ನೀರು ತಗ್ಗಿತು, ಭೂಮಿ ಆರಿತು. ಆಗ ದೇವರು ಮತ್ತೆ ನೋಹನಿಗೆ ಅಪ್ಪಣೆ ಕೊಟ್ಟು ಆ ಒಂದು ನಾವೆಯಿಂದ ಹೊರಗೆ ಬರುವಂಥ ಒಂದು ಸಂದರ್ಭವನ್ನು ಕೂಡ ನಾವು ನೋಡ್ತೀವಿ. ಆಗ ನೋಹನನ್ನು ಆಶೀರ್ವಾದ ಮಾಡಿದ, ನೀವು ಮತ್ತೆ ಬಹು ಸಂತಾನವುಳ್ಳವರಾಗಿ ನೀವು ಈ ಭೂಮಿಯ ಮೇಲೆ ಹೆಚ್ಚಿರಿ, ಈ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಿರಿ ಎಂಬುದಾಗಿ ದೇವರು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಇದು ನೋಹನ ಕಾಲದಲ್ಲಿ ಮೊದಲನೇ ಲಾಕ್ಡೌನ್ ಆಯಿತು. ಮತ್ತು ಅದಾದ ನಂತರ ಯಾಕೋಬನ ವಿಷಯಕ್ಕೆ ಬರುವಾಗ ಯಾಕೋಬನು ಸುಮಾರು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 20 ವರ್ಷಗಳ ಕಾಲ ಲಾಕ್ಡೌನಲ್ಲಿತ್ತು. 20 ವರ್ಷಗಳವರೆಗೂ ಅನೇಕ ಉಪವಾಸ ಪ್ರಾರ್ಥನೆಗಳಿಂದ ದೇವರಲ್ಲಿ ಕಾಲ ಕಳೆದಿರುವಂಥ ವ್ಯಕ್ತಿ ಯಾಕೋಬನು. ಈ ಸತ್ಯವೇದದ ವಾಕ್ಯದಲ್ಲಿ, ಧರ್ಮಶಾಸ್ತ್ರದಲ್ಲಿ ಇನ್ನೂ ಭಾಳ ಜನರು ಭಕ್ತರೇನಂತಂದರೆ ಈ ಲಾಕ್ಡೌನ್ ಸಂದರ್ಭಗಳಲ್ಲಿ ಅವರು ಏನೇನು ಮಾಡಿದರು ಎಂಬುದಾಗಿ ನಾವು ಆಲೋಚನೆಗೆ ತಂದುಕೊಳ್ಳುವಂಥದ್ದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಆದರೆ ಇಲ್ಲಿ ಕೂಡ ಯಾಕೋಬನು ಅರಣ್ಯ ಪ್ರದೇಶಗಳಲ್ಲಿ ಈ 20 ವರ್ಷಗಳ ಕಾಲ ತಂದೆಯಾದ ದೇವರಲ್ಲಿ ಆತನು ಪ್ರಾರ್ಥನಾ ಮನವಿಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಅದಾದ ನಂತರ ಯೋಸೇಫನ ವಿಷಯಕ್ಕೆ ಬರುವಾಗ ಯೋಸೇಫನು ಆತನು 17ನೇ ವರ್ಷದವನಾಗಿದ್ದಾಗ 17ನೇ ವರ್ಷದಿಂದ 30 ವರ್ಷದವರೆಗೆ ಯೋಸೇಫನು ಕೂಡ ಲಾಕ್ಡೌನಲ್ಲಿದ್ದನು ಎಂಬುದು. ಇಲ್ಲಿ ಯೋಸೇಫನು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 13 ವರ್ಷಗಳ ಕಾಲ ಈ ಲಾಕ್ಡೌನಲ್ಲಿದ್ದು ಸೆರೆಮನೆಯಲ್ಲಿದ್ದು ದೇವರಿಗೆ ಉಪವಾಸದ ಪ್ರಾರ್ಥನೆಗಳನ್ನು ಮಾಡಿದನು. ಯೋಸೇಫನ ವಿಷಯವನ್ನು ನಾವು ಒಂದು ಸಾರಿ ಗಮನಿಸುವುದಾದರೆ, ಗಮನಕ್ಕೆ ತಂದುಕೊಳ್ಳುವುದಾದರೆ, ಯೋಸೇಫನು ಆಳುಬಾವಿಯಲ್ಲಿ ಹಾಕಲ್ಪಟ್ಟಿರುವಂಥ ವ್ಯಕ್ತಿಯಾಗಿದ್ದ ಆಳುಬಾವಿಯಲ್ಲಿ ಹಾಕಲ್ಪಟ್ಟಿರುವಂಥ ಈ ಯೋಸೇಫನು ಆಳುಬಾವಿಯಿಂದ ಅರಮನೆಗೆ ಬಂದನು. ಅಲ್ಲಿ ಸ್ವಲ್ಪ ಕಾಲ ಇದ್ದು ಮತ್ತೆ ಸೆರೆಮನೆಗೆ ಬಂದನು. ಸೆರೆಮನೆ ಆದ ನಂತರ ಮತ್ತೆ ದೇವರು ಅರಮನೆಗೆ ನಡೆಸಿರುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ನೋಡ್ತೀವಿ. ಆದರೆ ಈ ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ 13 ವರ್ಷಗಳ ಕಾಲ ಯೋಸೇಫನು ಉಪವಾಸದ ಪ್ರಾರ್ಥನೆಗಳ ಮುಖಾಂತರ ತಂದೆಯಾದ ದೇವರಲ್ಲಿ ನಂಬಿಕೆಯುಳ್ಳವನಾಗಿ, ನಂಬಿಗಸ್ತನಾಗಿ, ನಿಷ್ಕಳಂಕನಾಗಿ, ಪ್ರಾರ್ಥನಾ ಪೂರಕನಾಗಿ
ಇದ್ದಂಥ ಸಂದರ್ಭದಲ್ಲಿ ತಂದೆಯಾದ ದೇವರು ಯೋಸೇಫನನ್ನು ಮತ್ತೆ ಅರಮನೆಗೆ ತಂದಾಗ ಇಲ್ಲಿ ಪ್ರಧಾನಮಂತ್ರಿ ಆಗುವಂಥ ಒಂದು ಸಂದರ್ಭವನ್ನು ನಾವು ನೋಡುತ್ತೇವೆ. ಇಷ್ಟು ಅದ್ಭುತಕರವಾದ ರೀತಿಯಲ್ಲಿ ತಂದೆಯಾದ ದೇವರು ಯೋಸೇಫನನ್ನು ಹಂತ ಹಂತವಾಗಿ ಇಲ್ಲಿ ನಡೆಸುತ್ತಾ ಬಂದ. ಆದರೆ ಈ ಎಲ್ಲ ವಿಷಯಗಳನ್ನು ಕೂಡ ಗಮನಿಸುವಾಗ ಇನ್ನ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನಾವು ಗಮನಿಸುವಾಗ ಮೋಶೆ ಕೂಡ ಏನು ಮಾಡ್ತಾ ಇದ್ದಾನಂತಂದರೆ 40 ದಿವಸಗಳ ಕಾಲ ಬೆಟ್ಟದಲ್ಲಿ ಲಾಕ್ಡೌನ್ ಆಗ ಯಾಕೆ ಎಂಬುದಾಗಿ ಆಲೋಚಿಸುವಾಗ ದೇವರು ಮೋಶೆಯನ್ನು ಕರೆದಾಗ ಇಸ್ರೇಲ್ ಜನರಿಗೆ 40 ದಿವಸಗಳ ಕಾಲ ಮೋಶೆ ಏನು ತಿನ್ನದೆ ಏನು ಕುಡಿಯದೆ ಇದ್ದಂಥ ಸಂದರ್ಭದಲ್ಲಿ ಈ 40 ದಿವಸಗಳ ಕಾಲ ಯಾರಿಗೋಸ್ಕರ ಲಾಕ್ಡೌನ್ ಆದರು, ಯಾರಿಗೋಸ್ಕರ ಆ ಬೆಟ್ಟದಲ್ಲಿ ಬಿದ್ದುಕೊಂಡು ಉಪವಾಸ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಆಲೋಚಿಸುವಾಗ ಇಸ್ರೇಲ್ ಜನರ ಬಗ್ಗೆ ಆಲೋಚನೆ ಬೆಳ್ಳವನಾಗಿ ದೇವರು ಇಸ್ರೇಲ್ ಜನರು ಯಾವ ಕಾರಣಕ್ಕೂ ಶಾಪಕ್ಕೆ ಗುರಿ ಆಗಬಾರ್ದು, ಮೂಢನಂಬಿಕೆಯಲ್ಲಿ ಇರಬಾರ್ದು, ನಾನು ಅವರಿಗೆ ಸ್ವಾಧೀನವಾಗಬೇಕನ್ನುವಂಥ ಒಂದು ದೇಶವನ್ನು ನಾನು ಅವರಿಗೆ ಸ್ವಾಧೀನಪಡಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಮೋಶೆಯನ್ನು ಕರೆದಾಗ 40 ದಿವಸಗಳ ಕಾಲ ಇಲ್ಲಿ ಆ 10 ಆಜ್ಞೆಗಳಿಗೋಸ್ಕರ ಲಾಕ್ಡೌನ್ ಆಗಿರುವಂಥ ಒಂದು ಸಂದರ್ಭವನ್ನು ಕೂಡ ನಾವು ನೋಡ್ತೀವಿ. ಅದಾದ ನಂತರ ಆ 10 ದಶಾಜ್ಞೆಗಳನ್ನು ತರುವಾಗ 40 ದಿವಸಷ್ಟರೊಳಗೆ ಈ ಜನರೆಲ್ಲರೂ ಮೂಢನಂಬಿಕೆಯಲ್ಲಿ ಮೂರ್ತಿ ಪೂಜೆಗಳಲ್ಲಿ ಮುಳುಗಿ ಹೋಗಿದ್ದರು. ಮೋಶೆ ಅದನ್ನು ನೋಡಿ ಗಮನಿಸಿ ಆ ಬೆಟ್ಟದಿಂದ ಇಳಿದು ಬರುವಾಗ ಜನರ ಪರಿಸ್ಥಿತಿ ಅವರು ಮಾಡುವಂಥ ವರ್ತನೆಗಳನ್ನು ನೋಡಿ ಮೋಶೆಗೆ ಭಾಳ ದುಃಖ ಆಗಿ ದೇವರು ತನಗೆ ಕೊಟ್ಟಿರುವಂಥ 10 ದಶಾಜ್ಞೆಗಳನ್ನು ಆ 2 ಹಲಿಗೆಗಳನ್ನು ಹಾಗೆ ಕೈಬಿಟ್ಟಂಥ ಸಂದರ್ಭದಲ್ಲಿ ಆ 2 ಹಲಿಗೆಗಳು ಒಡೆದು ಹೋದವು. ಮತ್ತೆ ದೇವರು ಮೋಶೆ ನೀನು ಮಾಡಿದ್ದು ಸರಿಯಲ್ಲ, ನಾನು ನನ್ನ ಜನರಿಗೋಸ್ಕರ ಈ ಒಂದು ಆಜ್ಞೆಗಳನ್ನು ಕೊಟ್ಟೆನು, ನೀನು ಅವರ ಬಳಿಗೆ ಹೋಗಿ ಇವುಗಳನ್ನು ತಿಳಿಸಬೇಕು ಎಂಬುದಾಗಿ ನಾನು ನಿನಗೆ ಹೇಳಿದರೂ ಕೂಡ ನೀನು ಅವುಗಳನ್ನು ಯಾಕೆ ಕೈಬಿಟ್ಟೆ ಎಂಬುದಾಗಿ ಹೇಳುವಾಗ ಆ ಜನರ ಪರಿಸ್ಥಿತಿಯನ್ನು ನೋಡಿ ಅವರು ಬದಲಾವಣೆ ಆಗಿರ್ತಕ್ಕಂಥದ್ದು ನೋಡಿ ನನಗೆ ಸಹಿಸೋಕ್ಕಾಗಲಿಲ್ಲ, ಆದ ಕಾರಣ ನಾನು ಬಿಟ್ಟು ಮತ್ತೆ ದೇವರು ಮೋಶೆಯನ್ನು ಆ ಒಂದು ಬೆಟ್ಟಕ್ಕೆ ಕರೆದಾಗ ಮತ್ತೆ 40 ದಿವಸ ಮತ್ತೆ ಲಾಕ್ಡೌನ್ ಇರುವಂಥ ಒಂದು ಪರಿಸ್ಥಿತಿ. ಹೀಗೆ ಸುಮಾರು 80 ದಿವಸಗಳ ಕಾಲ, ಮೊದಲು 40, ನಂತರ 40 ದಿವಸಗಳ ಕಾಲ, 80 ದಿವಸಗಳ ಕಾಲ ಮೋಶೆ ಲಾಕ್ಡೌನಲ್ಲಿದ್ದು ಈ ಒಂದು ದಶಾಜ್ಞೆಗಳನ್ನು 2ನೇ ಸಾರಿ ತೆಗೆದುಕೊಂಡು ಬಂದು ಈ ಒಂದು ಇಸ್ರೇಲ್ ಜನಾಂಗರಿಗೆ ಆ ದಶಾಜ್ಞೆಗಳನ್ನು ತಿಳಿಸುವಂಥ ಒಂದು ಸಂದರ್ಭಗಳನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಗಮನಿಸುವವರಾಗಿದ್ದೇವೆ. ಮತ್ತು ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಗಮನಿಸುವುದಾದರೆ ಪ್ರವಾದಿಯಾಗಿರುವಂಥ ಎಲಿಯನು ಕೂಡ 40 ದಿವಸಗಳ ಕಾಲ ಆತನು ಕೂಡ ಲಾಕ್ಡೌನಲ್ಲಿ ಇರುವಂಥ ಒಂದು ಪರಿಸ್ಥಿತಿಯನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ. ಎಲಿಯನು ಕೂಡ ಆ ದಿನಮಾನಗಳಲ್ಲಿ ಜನರು ಅಂಥ ಒಂದು ಬರಗಾಲಗಳಲ್ಲಿ ಅಂಥ ಒಂದು ಕ್ಷಾಮದ ದಿನಗಳಲ್ಲಿ ಕಠಿಣವಾಗಿರ್ತಕ್ಕಂಥ ದಿನಗಳಲ್ಲಿ ಕೂಡ ಏನಂತಂದರೆ ಇಲ್ಲಿ ಎಲಿಯನು ಈ 40 ದಿವಸಗಳ ಉಪವಾಸವಿದ್ದು ತಂದೆಯಾದ ದೇವರಿಗೆ ಪ್ರಾರ್ಥನಾ ಮನವಿ ಉಪವಾಸದ ಪ್ರಾರ್ಥನೆ ಮನವಿ ವಿಜ್ಞಾಪನೆಗಳನ್ನು ಮಾಡುತ್ತಾ ಆ ಒಂದು ಸಮಯಗಳನ್ನು ಕಳೆದನು ಎಂಬುದಾಗಿ ಕೂಡ ನಾವು ಗಮನಿಸುತ್ತೇವೆ. ಯೆರೆಮೀಯ ನಂತರ ಯೆರೆಮೀಯನ ವಿಷಯದಲ್ಲಿ ಕೂಡ ನೋಡುವಾಗ ಯೆರೆಮೀಯನು ಆ ಜನರಿಗೋಸ್ಕರ ಬಹಳ ಗೋಳಾಡಿದನು. ಯಾಕೆ ದೇವರಿಗೆ ಇಷ್ಟು ವಿರುದ್ಧವಾಗಿ ಜನರು ಜೀವಿಸ್ತಾ ಇದ್ದಾರೆ, ದೇವರ ಕೋಪಕ್ಕೆ ಶಾಪಕ್ಕೆ ಯಾಕೆ ಗುರಿಯಾಗುತ್ತಾ ಇದ್ದಾರೆ ಎಂಬುದಾಗಿ ಆಲೋಚನೆ ಉಳ್ಳವನಾಗಿ ಚಿಂತಾಕ್ರಾಂತನಾಗಿ ಇಲ್ಲಿ ಯೆರೆಮೀಯನು ಆ ಜನರಿಗೋಸ್ಕರ ಉಪವಾಸದ ಪ್ರಾರ್ಥನೆಗಳನ್ನು ಮಾಡಿ ಕೆಲವು ದಿವಸಗಳ ಕಾಲ
ಇಲ್ಲಿ ಯೆರೆಮೀಯನು ಕೂಡ ಲಾಕ್ಡೌನ್ನಲ್ಲಿ ಇರುವಂಥ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸುವವರಾಗಿದ್ದೇವೆ. ಮತ್ತು ನಂತರ ಅದಾದ ನಂತರ ದಾನಿಯೇಲನು ಕೂಡ ದೀರ್ಘಕಾಲದವರೆಗೂ ದಾನಿಯೇಲನು ಮನೆಯಲ್ಲಿರುವಾಗಲೂ ಮತ್ತು ಈ ಒಂದು ಲಾಕ್ಡೌನ್ ಪರಿಸ್ಥಿತಿಗಳಲ್ಲಿ ಸೆರೆಮನೆಯಲ್ಲಿರುವಾಗಲೂ ಯಾವಾಗಲೂ ದಾನಿಯೇಲನು ದೀರ್ಘಕಾಲದವರೆಗೂ ಈ ಒಂದು ಉಪವಾಸದ ಪ್ರಾರ್ಥನೆಗಳಲ್ಲಿ ತನ್ನನ್ನು ತಾನು ಲಾಕ್ಡೌನ್ ಮಾಡಿಕೊಳ್ಳುತ್ತಾ ತನ್ನನ್ನು ತಾನು ಪ್ರತ್ಯೇಕಿಸಿಕೊಳ್ಳುತ್ತಾ ಬಾಗಿಲನ್ನು ಮುಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ವಾಕ್ಯದಲ್ಲಿ ಗಮನಿಸುವವರಾಗಿದ್ದೇವೆ. ಹಾಗೆ ಸ್ತ್ರೀಯಾಗಿರುವಂಥ ಎಸ್ತೇರ್ ರಾಣಿ ಕೂಡ ತನ್ನನ್ನು ತಾನೇ 3 ದಿವಸಗಳ ಕಾಲ ತನ್ನ ಜನರಿಗೋಸ್ಕರ ಆ 3 ದಿವಸಗಳ ಕಾಲ ಏನು ತಿನ್ನದೆ ಏನು ಕುಡಿಯದೆ ಆಕೆ ಕೂಡ ಪ್ರತ್ಯೇಕವಾಗಿ ಇದ್ದು ಈ ಒಂದು ಉಪವಾಸದ ಪ್ರಾರ್ಥನೆಗಳಲ್ಲಿ ಕಾಲ ಕಳೆದಳು ಎಂಬುದಾಗಿ ಕೂಡ ನಾವು ಗಮನಿಸುತ್ತೇವೆ. ಈ 3 ದಿವಸಗಳಲ್ಲಿ ದೇವರು ಎಷ್ಟು ಅದ್ಭುತಗಳನ್ನು ಮಾಡಿ ತನ್ನ ಜನರಿಗೆ ಆಕೆ ಯಾವ ಆಸೆಯಾಕಾಂಕ್ಷೆಗಳನ್ನು ಬಯಸಿದ್ದಳು, ಯಾವ ಆಸೆಯಾಕಾಂಕ್ಷೆಗಳನ್ನು ನನ್ನ ಜನರಿಗೆ ಸಿಗಬೇಕು ಅನ್ನುವಂಥ ಒಂದು ಆಲೋಚನೆಯಿಂದ ಈ 3 ದಿವಸಗಳ ಕಾಲ ಆಕೆ ಉಪವಾಸದ ಪ್ರಾರ್ಥನೆಗಳನ್ನು ಮಾಡಿದಳು, ಅದು ನೆರವೇರಿತು ಎಂಬುದಾಗಿ ನಾವು ಗಮನಿಸುತ್ತೇವೆ. ಮತ್ತು ಅದಾದ ನಂತರ ಇಷ್ಟು ರೀತಿಯಲ್ಲಿ ಏನಂತಂದರೆ ಕ್ರಿಸ್ತ ಪೂರ್ವದಲ್ಲಿ ಇಷ್ಟು ಜನ ಭಕ್ತರು ತಂದೆಯಾದ ದೇವರಲ್ಲಿ ಲಾಕ್ಡೌನಲ್ಲಿ ಇರುವಂಥ ಒಂದು ಪರಿಸ್ಥಿತಿಗಳು, ಮತ್ತು ಆ ಲಾಕ್ಡೌನಲ್ಲಿ ಅವರಿಗೆ ಯಾವ ಯಾವ ರೀತಿಯಲ್ಲಿ ಪರಿಸ್ಥಿತಿಗಳನ್ನು ಎದುರಿಸಿದರು ಮತ್ತು ಯಾವ ಯಾವ ರೀತಿಯಲ್ಲಿ ಅವರು ಅದಾದ ನಂತರ ಅವರಿಗೆ ಎಂಥ ಆಶೀರ್ವಾದಗಳು ತಂದೆಯಾದ ದೇವರ ಮುಖಾಂತರ ಕೊಡಲ್ಪಟ್ಟಿತು ಎಂಬುದಾಗಿ ನಾವು ಗಮನಿಸುವಾಗ ಇಲ್ಲಿ ಕೂಡ ನಮ್ಮ ಪ್ರಭುವಾಗಿರುವಂಥ ಯೇಸು ಕ್ರಿಸ್ತನು ಕ್ರಿಸ್ತ ಶಕಕ್ಕೆ ಬರುವಾಗ ಪ್ರಭುವಾಗಿರುವಂಥ ಯೇಸು ಕ್ರಿಸ್ತನು ಅಡವಿಯ ಅರಣ್ಯದೊಳಗೆ 40 ದಿವಸಗಳ ಕಾಲ ಉಪವಾಸ ಇದ್ದನು. ಆತನು ಕೂಡ ವಾಕ್ಯದಲ್ಲಿ ಗಮನಿಸುವಾಗ ಇಲ್ಲಿ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಆತನು 40 ದಿವಸಗಳ ಕಾಲ ಸೈತಾನನಿಂದ ಶೋಧಿಸಲ್ಪಟ್ಟನು ಎಂಬುದಾಗಿ. ಇದು ಯೇಸು ಕ್ರಿಸ್ತನು ನಮಗೆ ಮಾದರಿ. ಈ ದಿನಮಾನಗಳಲ್ಲಿ ಏನಂತಂದರೆ ಉಪವಾಸದ ಪ್ರಾರ್ಥನೆಗಳಲ್ಲಿ ನಾವು ಕಾಲ ಕಳೆಯಬೇಕಂದರೆ ಆ ಉಪವಾಸದ ಒಂದು ಅರಿವೇನಂತಂದರೆ ನಾವು ಇಲ್ಲದೆ ವ್ಯರ್ಥವಾಗಿ ನಾಮಕಾರ್ಥವಾಗಿ ಏನಂತಂದರೆ ನಾವು ಉಪವಾಸ ಮಾಡುವಂಥ ಒಂದು ಸಂದರ್ಭಗಳು. ಆದ ಕಾರಣ ನಮ್ಮ ಜೀವಿತ ಕಾಲಗಳಲ್ಲಿ ನಾವು ಅಂದುಕೊಳ್ಳುವಂಥ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಯಾವುದೇ ಗುರಿಗಳನ್ನು ನಾವು ಮುಟ್ಟದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಏನಂತಂದರೆ ನಾವು ಜೀವಿಸ್ತಾ ಇದ್ದೇವೆ. ಆದ ಕಾರಣ ಯೇಸು ಕ್ರಿಸ್ತನ ಆತನು ಶರೀರಧಾರಿಯಾಗಿ ನರಾವತಾರ ಎತ್ತಿ ಮಾನವನ ರೂಪದಲ್ಲಿ ಬಂದು ಏನಂತಂದರೆ ಇಲ್ಲಿ 40 ದಿವಸಗಳ ಕಾಲ ಅಡವಿಯ ಸ್ಥಳಗಳಲ್ಲಿ ಆತನು ಕೂಡ ಲಾಕ್ಡೌನ್ ಆದನು ಎಂಬುದಾಗಿ ಕೂಡ ನಾವು ಗಮನಿಸುತ್ತೇವೆ. ನಂತರ ಅದಾದ ನಂತರ ಅಪೋಸ್ತಲರು 11 ಜನ ಅಪೋಸ್ತಲರು ಇಲ್ಲಿ 2ನೇ ಅಂತಸ್ತಿನಲ್ಲಿ ಅವರೆಲ್ಲರೂ ಒಟ್ಟಾಗಿ ಸೇರಿದಾಗ ಅವರು ಕೂಡ ಬಾಗಿಲುಗಳನ್ನು ಮುಚ್ಚಿ ಲಾಕ್ಡೌನ್ ಆಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಇನ್ನೂ ಜರುಗಬೇಕಾಗಿರ್ತಕ್ಕಂಥ ವಿಷಯಗಳಲ್ಲಿ ಅವರ ಗಮನಕ್ಕೆ ತಂದುಕೊಂಡು ತಮ್ಮನ್ನು ತಾವು ದೇವರಿಗೆ ಪ್ರಾರ್ಥನಾ ಮನವಿಗಳ ಮುಖಾಂತರ ಉಪವಾಸಗಳ ಮುಖಾಂತರ ಏನಂತಂದರೆ ಇಲ್ಲಿ ಒಂದು ಮನೆಯಲ್ಲಿ ಸೇರಿ ದೇವರಿಗೆ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸುವವರಾಗಿದ್ದೇವೆ. ಇಲ್ಲಿ ಅಪೊಸ್ತಲರ ಕೃತಿಗಳು 2ನೇ ಅಧ್ಯಾಯ 10ನೇ ವಚನದಲ್ಲಿ ಗಮನಿಸುವಾಗ ಇಲ್ಲಿ ಕೂಡ ಈ ಮೊದಲಿನ ವಾಕ್ಯದ ಭಾಗಗಳನ್ನು ನಾವು ಓದುವಾಗ ಈ 11 ಜನ ಶಿಷ್ಯರು ಒಂದೇ ಸ್ಥಳದಲ್ಲಿ ಸೇರಿ ತಂದೆಯಾದ ದೇವರಿಗೆ ಬಾಗಿಲುಗಳನ್ನು ಮುಚ್ಚಿಕೊಂಡು ದೇವರ ಒಂದು ಧ್ಯಾನವನ್ನು ಮಾಡುವಂಥ ಒಂದು ಸಂದರ್ಭಗಳನ್ನು ನಾವು ನೋಡುತ್ತೇವೆ. ನಂತರ ಪೇತ್ರನು ಕೂಡ ಬಹಳ ಸಮಯಗಳ ಕಾಲ ಆತನ ಸಂದರ್ಭಕ್ಕೆ ಅನುಸಾರವಾಗಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗಲೂ ಕೂಡ ಇಲ್ಲಿ
ಉಪವಾಸದ ಪ್ರಾರ್ಥನೆ ಮುಖಾಂತರ ಈ ಒಂದು ಸೆರೆಮನೆಯಲ್ಲಿ ಆತನು ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ದೇವರನ್ನು ಘನಪಡಿಸಿದನು ದೇವರನ್ನು ಘನಪಡಿಸಿದಾಗ ದೇವರು ಮತ್ತೆ ಆ ಒಂದು ಪರಿಸ್ಥಿತಿಯಿಂದ ಆ ಒಂದು ಸೆರೆಮನೆಯಿಂದ ಅವರನ್ನು ಹೊರಗೆ ತಂದಿರತಕ್ಕಂತ ಒಂದು ಸಂದರ್ಭಗಳನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಗಮನಿಸುತ್ತೇವೆ ಮತ್ತೆ ಹಾಗೆ ಭಕ್ತನಾಗಿರುವಂತ ಶ್ರೀ ಪೌಲನು ಭಕ್ತನಾಗಿರುವಂತ ಶ್ರೀ ಪೌಲನು ಕೂಡ ಆತನು ಕೈದಿಯಾಗಿರುವಾಗ ಆತನು ಕೂಡ ಸೆರೆಮನೆಯಲ್ಲಿ ಹಾಕಲ್ಪಟ್ಟನು ಎಂಬುದಾಗಿ ಇಲ್ಲಿ ಪೌಲ ಶೀಲರು ಕೂಡ ಸೆರೆಮನೆಯಲ್ಲಿದ್ದಾಗ ಅವರು ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಈ ದಿನಮಾನಗಳಲ್ಲಿ ಏನಂತಂದರೆ ಯಾವುದೇ ತಪ್ಪುಗಳನ್ನು ಮಾಡಿದಾಗ ಕಾನೂನು ವಿರುದ್ಧವಾಗಿ ನಾವು ತಪ್ಪುಗಳನ್ನು ಮಾಡಿದಾಗ ಅವ್ರನ್ನ ಒಯ್ದು ಜೈಲಲ್ಲಿಡ್ತಾರೆ ಮತ್ತು ಅವರಿಂದ ಏನೇನು ಕೆಲಸಗಳು ಮಾಡಿಸ್ಬೇಕೋ ಆ ಕೆಲಸಗಳನ್ನು ಅವರು ಮಾಡಿಸ್ತಾರೆ ಆದರೆ ಭಕ್ತನಾಗಿರುವಂಥ ಶ್ರೀ ಪೌಲ ಶೀಲರು ಇವರು ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ ಇವರಿಗೆ ಯಾವುದೇ ರೀತಿಯ ಕೆಲಸ ಇಡದೆ ಆ ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ ಇವರು ದೇವರನ್ನು ಎಷ್ಟೋ ಅದ್ಭುತಕರವಾದ ರೀತಿಯಲ್ಲಿ ಇಲ್ಲಿ ಘನಪಡಿಸಿರುವಂಥದ್ದನ್ನು ಹಾಡುಗಳ ಮುಖಾಂತರ ದೇವರನ್ನು ಘನಪಡಿಸಿರುವಾಗ ಅವರಿಗೆ ಕಟ್ಟಲ್ಪಟ್ಟಿರುವ ಎಲ್ಲ ಬೇಡಿಗಳು ಹಗ್ಗಗಳು ಕಳಚಿ ಬಿದ್ದವು ಎಂಬುದಾಗಿ ಅಲ್ಲಿ ಭೂಕಂಪವಾಗಿ ಆ ಸೆರೆಯ ಯಜಮಾನನು ಕೂಡ ಭಯಪಟ್ಟು ಅವರನ್ನು ಕಾಣದಿರುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದ್ಭುತಕರವಾದ ರೀತಿಯಲ್ಲಿ ಆ ಸೆರೆಮನೆಯಿಂದ ಬಿಡುಗಡೆ ಹೊಂದಿದರು ಎಂಬುದಾಗಿ ಕಡೆಯದಾಗಿ ನಾವು ನೋಡುವಾಗ ಯೋಹಾನನು ಕೂಡ ಕುದಿಯುವ ಎಣ್ಣೆಯಲ್ಲಿ ಅದ್ದಲ್ಪಟ್ಟಾಗ ಕುದಿಯುವ ಎಣ್ಣೆಯಲ್ಲಿ ಅದ್ದಲ್ಪಟ್ಟಾಗ ಕೂಡ ಆತನಿಗೆ ಯಾವುದೇ ರೀತಿಯ ಹಾನಿ ಆಗಲಿಲ್ಲ ಆತನ ಶರೀರದಲ್ಲಿ ಒಂದು ಬೊಬ್ಬೆ ಆದರೂ ಕಾಣಿಸಲಿಲ್ಲ ಯಾಕೆ ಎಂಬುದಾಗಿ ಆಲೋಚಿಸುವಾಗ ಯೋಹಾನನು ಅಷ್ಟು ರೀತಿಯಲ್ಲಿ ದೇವರಲ್ಲಿ ಭಯಭಕ್ತಿಗಳವನಾಗಿದ್ದ ದೇವರನ್ನು ಅನುಸರಿಸಿರುವಂಥ ವ್ಯಕ್ತಿಯಾಗಿದ್ದ ದೇವರ ಮೇಲೆ ಆತುಕೊಂಡಿರುವಂಥ ವ್ಯಕ್ತಿಯಾಗಿದ್ದ ಆದರೂ ಕೂಡ ಆತನ ಮೈ ಮೇಲೆ ಬೊಬ್ಬೆ ಬರಲಾರದಂಥ ಒಂದು ಪರಿಸ್ಥಿತಿಯನ್ನು ನೋಡಿ ಇವನು ಸಾಮಾನ್ಯವಾದವನಲ್ಲ ಈ ಮನುಷ್ಯನು ಆದ ಕಾರಣ ಈತನನ್ನು ಈ ರೀತಿಯಲ್ಲಿ ಸಾಯಿಸಿದರೆ ಇವನು ಸಾಯುವುದಿಲ್ಲ ಎಂಬುದಾಗಿ ಕುದಿಯುವ ಎಣ್ಣೆಯಲ್ಲಿ ಅದ್ದಿದ್ರೂ ಕೂಡ ಒಬ್ಬೆ ಬರಲಿಲ್ಲ ಸಾಯಲಿಲ್ಲ ಅಂತಂದರೆ ಸಾಮಾನ್ಯವಾದವನಲ್ಲ ಎಂಬುದಾಗಿ ಗ್ರಹಿಸಿಕೊಂಡು ಆತನನ್ನು ತೆಗೆದುಕೊಂಡು ಹೋಗಿ ಪದ್ಮಸ್ ದ್ವೀಪದಲ್ಲಿ ಹಾಕಿದರು ಯಾರೂ ಇಲ್ಲದೇ ಇರುವಂಥ ಒಂದು ಸ್ಥಳದಲ್ಲಿ ಕತ್ತಲೆ ಅಂಧಕಾರದ ಸ್ಥಳದಲ್ಲಿ ಸಮುದ್ರದ ದಡದಲ್ಲಿ ಹಾಕಿದರು ಎಂಬುದಾಗಿ ಅಲ್ಲಿ ಕೂಡ ದೇವರು ಕೆಲವು ದಿವಸಗಳ ಕಾಲ ಮತ್ತೆ ದೇವರ ಆತ್ಮ ಯೋಹಾನನ ಮೇಲೆ ಬಂದಾಗ ಅಲ್ಲಿ ಮತ್ತೆ ಅಭಿಷೇಕಿಸಲ್ಪಟ್ಟನು ಆಶೀರ್ವಾದ ಮಾಡಲ್ಪಟ್ಟನು ಬಲ ಹೊಂದಿದನು ಅಲ್ಲಿ ಕೆಲವು ದಿವಸಗಳ ಕಾಲ ಉಪವಾಸವಿದ್ದು ಒಬ್ಬನೇ ಮತ್ತು ನಂತರ ಏನಂತಂದರೆ ಮತ್ತೆ ಸೇವೆಯಲ್ಲಿ ಆತನು ನಿರತನಾದನು ಎಂಬುದಾಗಿ ಕೂಡ ಜೀವಿತ ಕಾಲದವರೆಗೆ ಸೇವೆ ಮಾಡಿ ತನ್ನ ಒಂದು ಜೀವಿತವನ್ನು ಕಳೆದನು ಎಂಬುದಾಗಿ ನಾವು ನೋಡುತ್ತೇವೆ ಆದ ಕಾರಣ ಕರ್ತನಲ್ಲಿ ಪ್ರಿಯವಾದವರು ಈ ಲಾಕ್ಡೌನ್ ಸಂದರ್ಭಗಳಲ್ಲಿ ಕೂಡ ನಾವೆಲ್ಲರೂ ತಂದೆಯಾದ ದೇವರಲ್ಲಿ ಯಾವಾಗಲೂ ಪ್ರಾರ್ಥನಾ ಮನವಿಗಳನ್ನು ಭಯ ಭಕ್ತಿಯಿಂದ ನಾವು ಜೀವಿಸುವಂಥ ಒಂದು ಸಮಯ ನಮಗೆ ಅವಶ್ಯವಾಗಿದೆ ಹೆಚ್ಚು ಸಮಯ ದೇವರಲ್ಲಿ ನಾವು ಕಳಿತೀವಿ ಅಂತಂದರೆ ತಂದೆಯಾದ ದೇವರು ನಮಗೆ ಒಳ್ಳೆಯ ಆಯುಷ್ಯವನ್ನು ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ನಡೆಸತಕ್ಕಂಥ ದೇವರಾಗಿದ್ದಾನೆ ದೇವರು ಈ ಪರಿಶುದ್ಧವಾದ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯಕ್ಕಾಗಿ ಆಶೀರ್ವಾದ ಮಾಡಲಿ ಕರ್ತನಲ್ಲಿ ಪ್ರಿಯವಾದವರೇ ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳು ಇರುವುದಾದರೆ ನಮ್ಮನ್ನು ಸಂಪರ್ಕಿಸಿರಿ ನಮ್ಮ ವಿಳಾಸ ರೆವರೆಂಡ್ ಕ್ರಿಸ್ಟೋಫರ್ ಮೋಸಸ್ ಮೆಥಡಿಸ್ಟ್ ಚರ್ಚ್ ತುರ್ಕುಂದೋಣ ರಾಯಚೂರು ಜಿಲ್ಲೆ ನಮ್ಮ ಫೋನ್ ನಂಬರ್ 9972047083 ಸಂಪರ್ಕಿಸಿರಿ ನಿಮ್ಮ ಪ್ರಾರ್ಥನೆ ಮನವಿಗಳಿಗಾಗಿ ನಾವು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ ಮತ್ತು ಈ ಒಂದು ಅವಕಾಶವನ್ನು ಮತ್ತೊಂದು ಆವೃತ್ತಿ ನೀವು ಕಲ್ಪಿಸಿಕೊಡುವುದಾದರೆ ಇದಕ್ಕೆ ನಮಗೆ ನೀವು ಸಪೋರ್ಟ್ ಮಾಡುವುದಾದರೆ ಮತ್ತು ಮುಂದಿನ